ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು April 10, 11 and 12, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. April 2016-17 ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ನ ವರ್ತಮಾನ ವರದಿಯ ಪ್ರಕಾರ ದೇಶದ ಯಾವ ರಾಷ್ಟ್ರೀಯ ಪಕ್ಷವು ಅತ್ಯಂತ ಶ್ರೀಮಂತ ಪಕ್ಷವಾಗಿದೆ? ಉತ್ತರ BJP. BJP ಪಕ್ಷದ ಒಟ್ಟು ವರಮಾನವು 1,559.17 crore rupees. ಅತ್ಯಂತ ಕಡಿಮೆ ವರಮಾನ ಪಡೆದ ಪಕ್ಷ CPI ಪಕ್ಷ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI ಎಂದರೆ. ವಿಶ್ವದ ಹಿರಿಯ ವ್ಯಕ್ತಿಯ ಹೆಸರೇನು? ಉತ್ತರ ಮಸಾಝೋ ನೊನಾಕೋ. ಮಸಾಝೋರವರು 112 ವರ್ಷಗಳನ್ನು ಪೂರೈಸಿದ್ದಾರೆ ಹಾಗೂ ಇವರು ಜಪಾನ್ನ ನಿವಾಸಿಯಾಗಿದ್ದಾರೆ. ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಪಡಿಸಲು ನಿರ್ದೇಶಿಸಲಾಗಿದೆ? ಉತ್ತರ ಬಾಂಗ್ಲಾದೇಶದಲ್ಲಿ. ಇದುವರೆಗೆ ವಿಶೇಷ ವರ್ಗಕ್ಕೆ ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತು. ಇನ್ನು ಮುಂದೆ ಅಂಗವಿಕಲರು ಮತ್ತು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರಿಗೆ ಮಾತ್ರ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತದೆ ಎಂದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾರವರು ತಿಳಿಸಿದರು. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಇಸ್ರೋದ ಅಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ ಕೆ ಶಿವನ್. ಇತ್ತೀಚೆಗೆ ಇಸ್ರೋವು NavIC ಪಥದರ್ಶಕ ಉಪಗ್ರಹ ಸಮೂಹದ ಭಾಗವಾಗಿ 8ನೇ ಉಪಗ್ರಹವನ್ನು PSLV-C41 ವಾಹನವನ್ನು ಬಳಸಿ ಉಡಾವಣೆ ಮಾಡಲಾಗಿದೆ ಹಾಗೂ IRNSS-1A ಉಪಗ್ರಹವನ್ನು IRNSS-1I ಉಪಗ್ರಹಕ್ಕೆ ಪರ್ಯಾಯವಾಗಿ ಬಳಸಲಾಗುತ್ತದೆ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 10ನೇ ಆವೃತ್ತಿಯ ಭಾರತೀಯ ರಕ್ಷಣಾ ಶೋಧನೆ ಡಿಫೆನ್ಸ್ ಎಕ್ಸ್ಪೋ 2018 ಯಾವ ರಾಜ್ಯದಲ್ಲಿ ಆರಂಭಿಸಲಾಗುತ್ತಿದೆ? ಉತ್ತರ ತಮಿಳುನಾಡಿನ ಕಾಂಚೀಪುರದಲ್ಲಿ. ಪ್ರಸ್ತುತ ರಕ್ಷಣಾ ಸಚಿವರು ನಿರ್ಮಲಾ ಸೀತಾರಾಮನ್. ಜಾಂಬಿಯಾ ದೇಶದ ಅಧ್ಯಕ್ಷರು ಯಾರು? ಉತ್ತರ ಎಡ್ಗರ್ ಚಾಗ್ವಾ ಲುಂಗು. ರಾಜಧಾನಿ ಲುಸಾಕಾ ಮತ್ತು ಇದರ ಕರೆನ್ಸಿ ಜಾಂಬಿಯನ್ ಕ್ವಾಚಾ. ನಾಸ್ಕಾಂನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ ರಿಷದ್ ಪ್ರೇಮ್ಜಿ. ನ್ಯಾಸ್ಕಾಮ್ನ ವಿಸ್ತೃತ ರೂಪ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನೀಸ್. ADB ವರದಿಯ ಪ್ರಕಾರ ಭಾರತದ ಆರ್ಥಿಕ ವೃದ್ಧಿ ದರವು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎಷ್ಟಿರಬಹುದು ಎಂದು ಅಂದಾಜಿಸಲಾಗಿದೆ? ಉತ್ತರ ಶೇಕಡಾ 7.3%. ADBಯ ವಿಸ್ತೃತ ರೂಪ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. 2019-20 ಆರ್ಥಿಕ ವೃದ್ಧಿ ದರವು ಶೇಕಡಾ 7.6% ಎಂದು ಅಂದಾಜಿಸಲಾಗಿದೆ ಹಾಗೂ ADBಯ ಅಧ್ಯಕ್ಷರು ಟೆಕ್ ಹೈಕೋ ನಕಾವೋ ಮತ್ತು ಕೇಂದ್ರ ಕಚೇರಿ ಮನಿಲಾ ಫಿಲಿಪೈನ್ಸ್ನಲ್ಲಿದೆ. ಮುರುಘಾ ಮಠದ 2017 ಬಸವಶ್ರೀ ಪ್ರಶಸ್ತಿ ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ಪ್ರಕೃತಿ ಸಂರಕ್ಷಕ ಕಾಮೇಗೌಡರವರಿಗೆ. ಶ್ರೇಯಸಿ ಸಿಂಗ್ ರವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಶೂಟಿಂಗ್ಗೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.